ನಮಸ್ತೆ, ನಾನು ನಿಮ್ಮ ಗರಗು ಗರಗ್. ಇವತ್ತು ಮತ್ತೊಂದು ವಿಚಾರದ ಬಗ್ಗೆ ನಿಮ್ಮ ಮುಂದೆ ಹಾಜರಿದ್ದೇನೆ. ಒಬ್ಬಳು ಗರ್ಭಿಣಿ ಹೆಣ್ಣು ತನ್ನ ಗಂಡನಿಗೆ ಕೇಳ್ತಾಳೆ, ನಿಮಗೆ ಗಂಡು ಮಗು ಬೇಕಾ ಅಥವಾ ಹೆಣ್ಣು ಮಗುನ? ಗಂಡ ಹೇಳ್ತಾನೆ, ನಮಗೆ ಏನಾದರೂ ಗಂಡು ಮಗುವಾದರೆ ನಾನು ಅವನಿಗೆ ಗಣಿತ ಕಲಿಸ್ತೇನೆ, ನಾವಿಬ್ಬರೂ ಆಟ ಆಡೋಕ್ಕೆ ಹೋಗುತ್ತೇವೆ, ಅವನಿಗೆ ಮೀನು ಹಿಡಿಯೋದನ್ನು ಕಲಿಸ್ತೇನೆ. ಹೆಂಡತಿ ಕೇಳ್ತಾಳೆ, ಹೆಣ್ಣು ಮಗುವಾದರೆ? ಗಂಡ ಹೇಳ್ತಾನೆ, ಹೆಣ್ಣು ಮಗುವಾದರೆ ನಾನು ಅವಳಿಗೆ ಏನೂ ಕಲಿಸೋ ಅವಶ್ಯಕತೆಯೇ ಇರಲ್ಲ, ಏಕೆಂದರೆ ಆಕೆಯೇ ನನಗೆ ಎಲ್ಲವನ್ನು ಕಲಿಸುತ್ತಾಳೆ. ಏನು ತೊಡಬೇಕು, ಏನು ತಿನ್ನಬೇಕು, ಏನು ಹೇಳಬೇಕು ಅಥವಾ ಏನು ಹೇಳಬಾರದು ಅಂತ. ಒಂದು ರೀತಿ ಆಕೆ ನನ್ನ ಎರಡನೆಯ ತಾಯಿಯಾಗಿರ್ತಾಳೆ. ನಾನು ಅವಳಿಗಾಗಿ ಏನೂ ಮಾಡ್ತಿದ್ರೂ ನನ್ನನ್ನು ತನ್ನ ಹೀರೋ ಅಂದುಕೊಳ್ತಾಳೆ. ಏನನ್ನಾದರೂ ನಿರಾಕರಿಸಿದರೆ ನನಗೆ ತಿಳಿ ಹೇಳ್ತಾಳೆ, ತನ್ನ ಗಂಡನಲ್ಲಿ ನನ್ನನ್ನು ನೋಡಲು ಬಯಸುತ್ತಾಳೆ. ತಾನು ಎಷ್ಟೇ ದೊಡ್ಡವಳಾದರೂ ತಂದೆ ಬೇಬಿ ಡಾಲ್ ಥರ ತನ್ನನ್ನು ಪ್ರೀತಿಸಲಿ ಎಂದು ಬಯಸುತ್ತಾಳೆ. ಅವಳು ನನಗಾಗಿ ಜಗತ್ತನ್ನೇ ಎದುರಿಸುತ್ತಾಳೆ. ನನಗೆ ಕಷ್ಟ ಕೊಟ್ಟವರನ್ನು ಅವಳು ಎಂದಿಗೂ ಕ್ಷಮಿಸಲ್ಲ. ಹೆಂಡತಿ ಕೇಳ್ತಾಳೆ, ನಿಮ್ಮ ಪ್ರಕಾರ ನಿಮ್ಮ ಮಗಳು ಮಾಡಿದ್ದನ್ನು ನಿಮ್ಮ ಮಗ ಮಾಡಲಾರನೇ? ಗಂಡ ಹೇಳ್ತಾನೆ, ಹಾಗೇನಿಲ್ಲ, ಮಗನೂ ಮಾಡಬಹುದು, ಆದರೆ ಅವನಿಗೆ ಇದೆಲ್ಲ ಕಲಿಯಬೇಕಾಗುತ್ತೆ. ಆದರೆ ಮಗಳು ಈ ಎಲ್ಲ ಗುಣಗಳ ಜೊತೆಗೆ ಹುಟ್ಟಿರ್ತಾಳೆ. ಮಗಳಿಗೆ ತಂದೆಯಾಗುವುದು ಪ್ರತಿ ವ್ಯಕ್ತಿಗೂ ಹೆಮ್ಮೆಯ ವಿಷಯ. ಹೆಂಡತಿ ಕೇಳ್ತಾಳೆ, ಆದರೆ ಮಗಳು ನಮ್ಮ ಜೊತೆ ಯಾವಾಗಲೂ ಇರಲ್ಲ ಅಲ್ವಾ? ಗಂಡ ಹೇಳ್ತಾನೆ, ಹೌದು, ಆದರೆ ನಾವು ಯಾವಾಗಲೂ ಅವಳ ಹೃದಯದಲ್ಲಿ ಇರ್ತೇವೆ. ಅವಳು ಎಲ್ಲೇ ಇದ್ದರೂ ಅಪ್ಸರೆಯಾಗಿರ್ತಾಳೆ. ಮಗಳು ಹುಟ್ಟೋದೇ ನಿಸ್ವಾರ್ಥ ಪ್ರೀತಿ ಹಾಗೂ ಕಾಳಜಿ ಮಾಡೋಕ್ಕೆ. ಮಗಳು ಎಲ್ಲರ ಹಣೆಬರದಲ್ಲಿ ಇರಲ್ಲ, ದೇವರಿಗೆ ಇಷ್ಟವಾದ ಮನೆಯಲ್ಲಿ ಮಾತ್ರ ಮಗಳು ಹುಟ್ಟೋದು. ಆ ತಂದೆಯಲ್ಲಿ ನಾನು ಒಬ್ಬ, ನನ್ನ ಮಗಳೇ ಅವನಿ. ಧನ್ಯವಾದ.